ಬಾಯ್ಸ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಒಂದಿಷ್ಟು ಪ್ರ್ಯಾಂಕ್ ಕಾಲ್ಸ್ ಮಾಡೋಣ ನನ್ನ ಫ್ರೆಂಡ್ಸ್ಗೆ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ, ಏನಂತ ಹೇಳ್ಬಿಟ್ಟು ಪ್ರ್ಯಾಂಕ್ ಮಾಡ್ತೀನಿ ಅಂತ ನೀವೇ ನೋಡಿರಂತೆ. ಫಸ್ಟ್ ಒನ್ ನಮ್ಮ ವಿಕಾಸ್ ಅಣ್ಣಂಗೆ ಫೋನ್ ಹಾಕೋಣ, ಓಕೆನಾ? ತುಂಬಾ ದಿನ ಆಗಿದೆ ಅವ್ರ ಹತ್ರ ಮಾತಾಡಿ, ಸ್ಪೀಕರ್ಗೆ ಹಾಕ್ತೀನಿ. ಫೋನ್ ಎತ್ತಲ್ಲ ಅವರು, ಬೇಕು ಅನ್ನೋ ಟೈಮಲ್ಲೇ ಫೋನ್ ಎತ್ತಲ್ಲ. ಫಸ್ಟ್ ಕಾಲೇ ಈ ತರ ಫ್ಲಾಪ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೊ ಈಗ ನಾನು ಕಾಲ್ ಮಾಡ್ತಿರೋದು ವಿಕಾಸ್ ಅಣ್ಣ ಅವರ ವೈಫ್ಗೆ, ಓಕೆನಾ? ಗಂಡ ಬೀಳಲಿಲ್ಲ, ಅಟ್ಲೀಸ್ಟ್ ಇಬ್ರು ಫೋನ್ ಎತ್ತಲ್ಲ. ಈ ಲೆವೆಲ್ಗೆ ಫ್ಲಾಪ್ ಆಗುತ್ತೆ ಅಂತ ಯಾವತ್ತೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಇವಾಗ ಚೈತ್ರ ಅವ್ರಿಗೆ ಫೋನ್ ಮಾಡ್ತೀನಿ, ಓಕೆನಾ? ಹಲೋ ಹಲೋ ಹಲೋ, ಎಲ್ಲಿದ್ದೀರಾ? ಹೌದಾ, ಏನ್ ಸಮಾಚಾರ? ಇಲ್ಲ ಏನಿಲ್ಲ, ಮನೇಲೆ ಇದ್ದೀರಾ ತಾನೇ? ಓಕೆ ಓಕೆ, ನಾನು ಹೇಳೋದನ್ನ ತುಂಬಾ ಸೀರಿಯಸ್ ಆಗಿ ಕೇಳಿ, ಓಕೆನಾ? ಒಂದ್ ನಿಮಿಷ, ಏ ಬರ್ತಾರ ಮಗ? ಬರ್ತಾ ಇಲ್ಲ, ಓಕೆ. ಸೊ ಚೈತ್ರ ಅವ್ರ ಇದ್ದೀರಾ? ಏನ್ ಗೊತ್ತಾ, ಒಂದ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೊ ಏನಂದ್ರೆ, ಇಲ್ಲಿ ನನ್ನ ಫ್ರೆಂಡು ಯಾರೋ ಒಬ್ಬರನ್ನ ಇಷ್ಟಪಟ್ಬಿಟ್ಟಿದ್ದ. ಸೊ ಅವಳದೇನೋ ಮದ್ವೆ ಸೆಟ್ ಆಗ್ಬಿಟ್ಟಿತ್ತು, ಅವ್ರ ಮನೇಲಿ ಹಿಂಸೆ ಕೊಡ್ತಾರೆ ಮದ್ವೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಅಪ್ರೋಚ್ ಮಾಡ್ದ. ಹುಡುಗಿ ಬಗ್ಗೆ ತಿಳ್ಕೊಂಡ್ವಿ ಇಷ್ಟಪಡ್ತಾವಳೆ ಅಂತ ಗೊತ್ತಾಯ್ತು, ಬಟ್ ಅವ್ರ ಹುಡುಗಿ ಬ್ಯಾಕ್ಗ್ರೌಂಡ್ ಗೊತ್ತಾಗಿರ್ಲಿಲ್ಲ ನಮ್ಗೆ. ಓಡಿಸ್ಕೊಂಡು ಹೋಗ್ಬಿಟ್ಟು ಮದ್ವೆ ಮಾಡಿಸ್ಬಿಟ್ವಿ ಇವತ್ತು. ಸೊ ಈಗ ಸ್ವಲ್ಪ ಭಯ ಆಗ್ತಿದೆ, ಅವ್ರ ಮನೆಯವರು ಪೊಲಿಟಿಷಿಯನ್ಸ್ ಅಂತೆ, ಅದಕ್ಕೋಸ್ಕರ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿಮ್ ಅಂಕಲ್ ಪೊಲೀಸು ಅಂತ ಹೇಳಿದ್ರಲ್ಲ, ಅದಕ್ಕೆ ಏನಾದ್ರು ಮಾಡ್ಬೋದಾ ಅಂತ ಕೇಳೋಣ ಅಂತ ಮಾಡ್ದೆ. ಏ ಓಡಿಸ್ಕೊಂಡ್ ಬಂದ್ರು, ಓಡ್ ಬಂದ್ಬಿಟ್ಟಿದೀವಿ, ಅವ್ರನ್ನ ಬೇರೆ ಕಡೆ ಕಳಿಸ್ಬಿಟ್ಟು. ಏನಮ್ಮ ಏ, ಅವ್ರ ಏಜ್ ಮ್ಯಾಟರ್ ಅಲ್ಲ, ಅವ್ರೆಲ್ಲ 18 ಪ್ಲಸ್. ಅವ್ರ ನನ್ನ ಬಿಡಲ್ಲ, ಅವ್ರಿಬ್ಬರನ್ನ ಬಿಟ್ಬಿಡ್ತಾರೆ, ನನ್ನ ಬಿಡಲ್ಲ ಅಂತ ಭಯ ಆಗ್ತಿದೆ. ಅವ್ನ ನನ್ ವಾರ್ನಿಂಗ್ ಬೇರೆ ಕೊಟ್ಬಿಟ್ಟ. ನಿಮ್ಗೆಲ್ಲ ಹಂಗೆಲ್ಲ ಏನು ಆಗೋದಕ್ಕೆ ಬಿಡಲ್ಲ ಬಿಡಿ, ನಾವು ಏನ್ ಮಾತಾಡ್ಬೇಕು ಹೇಳಿ ಮಾತಾಡೋಣ. ಬೇಕಂದ್ರೆ ಇವಾಗ ಸದ್ಯಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಯಾರೊಬ್ರು ಕರೆಕ್ಟ್ ಆಗಿ ಗೈಡ್ ಮಾಡೋರ್ ಬೇಕು. ಭಯ ಆಗ್ತಿದೆ ಇಲ್ಲಿ, ನಾನು ನನ್ನ ಫ್ರೆಂಡ್ ಓಡ್ ಬಂದ್ಬಿಟ್ಟಿದೀವಿ. ನೀವೇ ನೀವು ನನಗ್ ಕಾಲ್ ನಡುಕ್ತಾ ಇದೆ ಇವಾಗ. ಏ ಇವಾಗ ತಾನೇ ನನಗ್ ಧೈರ್ಯ ತುಂಬಿದ್ರಿ, ಯಾರು ಏನು ಮಾಡಕ್ ಬಿಡಲ್ಲ ಅಂತ. ಏನ್ ಗೊತ್ತಾ, ಆಕ್ಚುಲಿ ಚಾಕು ಹಿಡ್ಕೊಂಡ್ ಬಂದ್ಬಿಟ್ಟಿದ್ರು, ಭಯ ಆಗ್ತಿದೆ. ಅದೇ ಯಾರ ಹತ್ರ ಮಾತಾಡಿಸ್ಬೇಕು, ಮಾತಾಡ್ಸೋದಲ್ಲ. ಇವಾಗ ಒಂದ್ ಕೆಲ್ಸ ಮಾಡೋಣ, ಇವಾಗ ನಮ್ ಮನೆಗ್ ಹೋಗೋದಿಲ್ಲ ನಾನು, ಓಕೆನಾ? ನಿಮ್ ಮನೇಲಿ ಇದ್ರ ತಾನೆ, ನಿಮ್ ಮನೆಗ್ ಬಂದ್ಬಿಡ್ತೀನಿ. ಇಲ್ಲ ಇಲ್ಲ, ಅವ್ರನ್ನು ಪಾಪ ಸೇಫ್ ಆಗಿ ಮಾಡ್ಬೇಕು ತಾನೇ. ನಿಮ್ ಮನೇಲಿ ಹೇಳಿದೀರಾ? ಏನಮ್ಮ ಬಟ್ ಅವರೆಲ್ಲ ಫುಲ್ಲು ತಾಳಿ ಗೀಳಿ ಹೂವಾರನಲ್ಲೆಲ್ಲ ಇದಾರೆ, ಅಂದ್ರೆ ಮದ್ವೆ ಡ್ರೆಸ್ ಅಲ್ಲೇನೆ. ಮನೇಲಿ ಗೊತ್ತಾಗ್ತಾರೆ ಯಾರನ್ನ ಓಡಿಸ್ತಾರೆ. ಇವಾಗ ಏನ್ ಮಾಡೋಣ ನೋಡಿ, ಏನ್ ಹೇಳ್ತೀರಾ ನೀವು? ನೀವ್ ಹಂಗಂತೀರ? ನನಗಂತೂ ಬೈಕ್ ಬಂದ್ಬಿಟ್ಟಿದೆ, ನನಗೆ ಕೈ ಕಾಲು ನಡಕ್ತಾ ಇದೆ. ನನಗ್ ಧೈರ್ಯ ತುಂಬಿದ್ರಿ, ನೀವು ಅವಲೇ ಒಂದ್ ಮಾತು ಹೇಳಿದ್ರಿ, ಏನ್ ಹೇಳಿ, ಯಾರು ನಿಮ್ನ ಏನು ಮಾಡಕ್ ಬಿಡಲ್ಲ ಅಂತ. ನಂಗೆ ಅದು ಎಷ್ಟು ಧೈರ್ಯ ಬಂತು ನೋಡ್ರಿ, ನಡಕ್ತಾ ಇದೆ ಕೈ ಕಾಲು ಅಂತಿದಿರಲ್ಲ. ಮದ್ವೆ ಅಂತ ಬಂದಾಗ ಅವ್ನು ಚಾಕು ಎಲ್ಲ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದ, ಲಾಂಗು ಮಚ್ಚು ಎಲ್ಲ ಹುಡುಗರ ಹತ್ರ ಇತ್ತು. ಅವನು ರೌಡಿ ಅನ್ಸುತ್ತೆ ಹೆವಿ. ಅಲ್ಲ ನನ್ಗೊಂದ್ ಡೌಟ್ ಇವಾಗ, ಚೆಡ್ಡಿ ಹಾಕೊಳ್ಳೋದ್ ಚೆಡ್ಡಿ ದೋಸ್ತ ಅಂತ ಹೋದೆ. ಅವ್ರನ್ನ ಕರ್ಕೊಂಡ್ ಬರ್ತೀನಿ, ಏನೋ ಮ್ಯಾನೇಜ್ ಮಾಡಿ ನಿಮ್ ಮನೇಲಿ ಇರ್ಕೊಂಡು. ಇವಾಗ ಎಲ್ಲಾರು ಒಂದ್ ರೂಮ್ ಬುಕ್ ಮಾಡ್ಬಿಟ್ಟು ಅವ್ರಿಬ್ರು ಡ್ರೆಸ್ ಚೇಂಜ್ ಮಾಡ್ಸ್ಬಿಟ್ಟು ಕರ್ಕೊಂಡ್ಬರೋಣ. ರೂಮ್ ಎಲ್ಲ ಹೋಗ್ಬೇಡಿ ಮತ್ತೆ ಎಲ್ಲಿ ಬೇಕಾದ್ರು ಇಡ್ಬೋದು ಅದನ್ನ, ತೆಗೆದ್ಬಿಟ್ಟು ಏನ್ ಪ್ರಾಬ್ಲಮ್ ಆಗಲ್ಲ ತಾನೇ, ಶಾಸ್ತ್ರ ಗಿಸ್ತ್ರ ಎಲ್ಲ ಮಾಡಿರ್ತಾರಲ್ಲ.
ಓಡೋಗ್ತಿ ಮದ್ವೆ ಆಗಿರೋದೆ ಶಾಸ್ತ್ರವಾಗಿಲ್ಲ, ಆರ ತೆಗ್ದಿರೋದ್ನ ಶಾಸ್ತ್ರ ಕೇಳ್ತೀರಾ? ಹಂಗೇಳ್ತೀರಾ? ಸರಿ, ಇವಾಗ ಬಂದ್ಬಿಡ್ಲಾಂಗಾರೆ. ಆಯ್ತು ಬನ್ನಿ, ನಾನು ಲೊಕೇಶನ್ ಶೇರ್ ಮಾಡ್ತೀನಿ ಬನ್ನಿ. ಹಾ, ಅದು ಒಂದ್ ಎರಡು ದಿನ ಇರ್ಬೇಕಾಗುತ್ತೆ ನಿಮ್ ಮನೇಲಿ, ಹಂಗೆ ಮ್ಯಾನೇಜ್ ಮಾಡಿ. ಎರಡು ದಿವಸ ಯಾಕವ್ವ? ಹೇಳ್ಬೇಡಿ, ನನಗ್ ಭಯ ಆಗುತ್ತೆ. ನಿಜವಾಗ್ಲು ಅವನು ಚಾಕು ತೋರಿಸಿದ್ದೆ, ನಂಗೆ ಭಯ ಬಂದ್ಬಿಟ್ಟಿದೆ ಫುಲ್ಲು. ಆಯ್ತು ಬನ್ನಿ, ಕರ್ಕೊಂಡ್ ಬಾ. ನಿಮ್ ಫ್ರೆಂಡ್ ಕಳಿಸ್ತೀರಾ? ಯಾವ ಏರಿಯಾ ಹುಡುಗರು? ಯಾವ ಏರಿಯಾ ಹುಡುಗರು ಅವರು? ಯಾವ ಏರಿಯಾ ಅವನ್ದು ನಿಮ್ ಫ್ರೆಂಡ್? ಇಲ್ಲ, ನನ್ಗೆ ಆ ಏರಿಯಾದಿಂದ ಒಂದಿಷ್ಟು ಹುಡುಗರನ್ನ ಕಳಿಸ್ಬಿಡ್ರಿ, ಅವನ ಅಜ್ಜಿ ಆಗಿದ್ದಾಗ್ಲಿ ನೋಡ್ಕೊಂಡ್ಬಿಡೋಣ. ಯಾವ ನಮ್ ಚಾಕು ತೋರಿಸ್? ಇಲ್ಲ, ನಾನು ಒಂದ್ ಫಿಕ್ಸ್ ಆಗ್ಬಿಟ್ಟು ಗಾಡಿ ಎಲ್ಲ ಕೇಳಿ ಅವ್ನಿಗೆ ಹೊಡೆದ್ಬಿಟ್ಟೆ ಬಂದ್ಬಿಡ್ತೀವಿ. ಹುಡುಗ ಕೇಳಿ ನಿಮ್ ಫ್ರೆಂಡ್ಗೆ ತಪ್ಪೆಲ್ಲ ಮಾಡ್ಬೇಡಿ, ಓಡ್ಕೊಂಬಂದಿ ಮದ್ವೆ ಆಗಿರೋದೇ ದೊಡ್ಡ ತಪ್ಪು, ಓಡ್ಬಿಟ್ಟು ಬೇರೆ ಬರ್ತೀರ, ಸುಮ್ಮನೆ ಅದೆಲ್ಲ ಮಾಡ್ಬಾರ್ದು. ಅಲ್ಲ, ನಾನಲ್ವಲ್ಲ ಓಡ್ ಬಂದ್ ಮದ್ವೆ ಆಗಿರೋದು, ಅವ್ರ ಹಣೆ ಬರ ಅವ್ರ ನೋಡ್ಕೊಳ್ಳಿ. ನನಗೆ ಅವಾಗ ಹುಡುಗಿ ಮನೆಯವರು ಅವ್ರು ಯೋಚನೆ ಮಾಡ್ತಾರೆ ಓಡೋ ಮದ್ವೆ ಆಗಿರೋರು, ಅದಕ್ಕೆ ಏನೋ ಪಾಪ ಟೆನ್ಷನ್ ಅಲ್ಲಿ ಮಾಡಿರ್ತಾರೆ ಬಿಡಿ, ನೀವು ಟೆನ್ಷನ್ ಆಗ್ಬೇಡಿ. ಆಮೇಲೆ ಆದ್ಮೇಲೆ ನಾನು ಕುತ್ಕೊಂಡು ಮಾತಾಡಿದ್ರೆ ಆಯ್ತು. ಹ್ಞೂ, ಸರಿ ಆಯ್ತು. ಓಕೆ, ಬೇಗ ಬೇಗ ಲೊಕೇಶನ್ ಕಳಿಸಿ, ಬಂದ್ಬಿಡ್ತೀನಿ. ಓಕೆ ಓಕೆ. ಯೋಚನೆ ಮಾಡಬೇಡಿ. ಇಲ್ಲ ಇಲ್ಲ, ಯೋಚನೆ ಮಾಡಬೇಡಿ, ಕಳಿಸ್ತೀನಿ. ಏನ್ ಮಾತಾಡಿದ್ರು, ಆರನ್ ಹೆಸ್ರೆ ಪರವಾಗಿಲ್ಲ ಅಂತ ಕೇಳಿದ್ರೆ, ಹಾ ಓಡೋಗೆ ಮದ್ವೆ ಯಾವ ಶಾಸ್ತ್ರ ಇಲ್ದರೆ ಆಗೋರೆ, ಆರನ್ ಬೇರೆ ತಲೆ ಕೆಡಿಸ್ಕೊತಾ ಇದೀಯಾ ಅಂತ ಕೇಳ್ತಾವ್ರೆ. ಎಂತ ನನ್ ಮಗನ್ ಸಮಾಸ ಆಯ್ತಪ್ಪ, ಇದು ನನ್ ಫ್ರೆಂಡ್ದು ಅಂತ ಅನ್ಕೋತಿರ್ತಾರೆ. ಆಮೇಲೆ 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 ಕರೆಕ್ಟ್ ಅಲ್ವಾ, ಯಾರಿಗೂ ಫೋನ್ ಮಾಡ್ತೀನಿ ಅಂದ್ರು ಅವರು. ಏ, ಯಾರಿಗೂ ಫೋನ್ ಮಾಡ್ತಾ ಗೈಸ್, ಇಮಿಡಿಯೇಟ್ ಆಗಿ ಮಾಡಿದ್ರೆ ರಿಂಗ್ ಆಯ್ತೈತೆ ಎಲ್ಲ ಡವ್ವು. ಮಾಡಿದ್ರಾ? ಹಾ, ಲೊಕೇಶನ್ ಬಂತು ಬಂತು ಬಂತು. ಎಲ್ಲಿ ಲೊಕೇಶನ್ ಬಂದಿಲ್ಲ, ಏನೋ ಟೆನ್ಷನ್ ಆಗ್ಬೇಡಿ ಅಂತ ಮೆಸೇಜ್ ಬಂದೈತೆ. ಹೌದಾ? ಸರಿ ಬಿಡಿ, ಏನಿಲ್ಲ ಟೆನ್ಷನ್, ತಮಾಷೆ ಮಾಡಿದಷ್ಟೇ. ಕಾಲ್ ನಡ್ಕ ನಿಂತ ಇಲ್ಲ ಹಂಗೆ ಇದೆಯಾ? ಕಾಲ್ ನಡ್ಕ ನಿಂತ್ಕೋತಾ ಇಲ್ಲ ಹಂಗೆ ಇದೆಯಾ? ಎಂತ ನನ್ ಮಗನ್ ಸವಾಸ ಮಾಡ್ಬಿಟ್ಟಪ್ಪ, ನನ್ ಬುಡಕ್ಕೆ ಬಂದ ಅನ್ಕೊಂಡ್ರ? ಹಂಗೆಲ್ಲ ಓಡ್ ಬಂದ್ ಮದ್ವೆ ಅಂತ ಅಂದ್ರೆ ಭಯ ಅಲ್ವಾ, ಅದಕ್ಕಷ್ಟ. ನೀವ್ ಆತರ ಎಲ್ಲ ಹೋಗಲ್ವಲ್ಲ ಅಂತ ಒಂದ್ ಕಡೆ ಅನ್ಸ್ತು, ಬಟ್ ಒಂದ್ ಕಡೆ ಏನೋ ಆಗಿರ್ಬೋದೇನೋ, ಸಡನ್ ಆಗಿರ್ಬಿಡು ಅಂತ ಅನ್ಕೊಂಡು. ಹೌದಾ? ಸರಿ ಸರಿ ಸರಿ, ಓಕೆ. ಇಂಥ ವಿಷಯಗಳಲ್ಲೆಲ್ಲ ನಾನು ಇನ್ವಾಲ್ವ್ ಆಗಕ್ ಹೋಗೋದಿಲ್ಲ. ಫಸ್ಟ್ ಆಫ್ ಆಲ್, ನನ್ನ ಫ್ರೆಂಡ್ಸ್ ಇರೋರೆ ಕಡಿಮೆ. ಆ ಥರ ಏನಾದ್ರು ಇನ್ವಾಲ್ವ್ ಆಗ್ಬೇಕಂದ್ರೆ ತುಂಬಾ ಕ್ಲೋಸ್ ಆಗಿರ್ಬೇಕು ಅವಾಗಲೇ ಅಂತ ವಿಷಯದಲ್ಲೆಲ್ಲ ಹೋಗೋದು ನಾವು. ಸೊ ಎನಿವೇ, ವಿಕಾಸ್ ಅಣ್ಣ ಇವಾಗ ವಾಪಸ್ ಫೋನ್ ಮಾಡ್ತಾ ಇದಾರೆ, ಅವ್ರಿಗೊಂದು ಪ್ರಾಂಕ್ ಹಾಕೋಣ. ಹಲೋ, ಏನ್ ಗಾರ್ಡನ್, ಫೋನ್ ಎತ್ತಲ್ಲ ಅಂತೀರಾ? ಗಾರ್ಡನ್ ಏನ್ ಗಾರ್ಡನ್, ಏನ್ ಸಿಚುಯೇಷನ್ ಅರ್ಥ ಮಾಡ್ಕೊಬೇಕು ಗಾರ್ಡನ್. ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ಇವಾಗ ಏನ್ ಗೊತ್ತಾ, ಪ್ರಾಬ್ಲಮ್ ಆಗ್ಬಿಟ್ಟಿದೆ ಒಂದು. ನನ್ ಫ್ರೆಂಡು ಯಾರೋ ಒಂದ್ ಹುಡುಗಿನ ಇಷ್ಟಪಟ್ಬಿಟ್ಟಿದ್ದ, ನಾನ್ ಸುಮ್ನಿರ್ಲಾರ್ದಾರೆ ಅವ್ನಿಗೆ ಏನೋ ಹುರಿದುಂಬಿಸ್ಬಿಟ್ಟೆ ಚೆನ್ನಾಗಿ. ಅವನು ಎತ್ತಾಕೊಂಡ್ ಬಂದ್ಬಿಟ್ಟು ಮದ್ವೆ ಆಗ್ಬಿಟ್ಟವನೆ. ಕೊನೆಗೆ ಅಲ್ಲಿ ಸಿಗ್ನೇಚರ್ ಹಾಕಕ್ಕೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನು ಎತ್ತ ಅಂತ ಲಾಸ್ಟ್ ಮೂಮೆಂಟ್ ಕರ್ದ. ಸರಿ ಬಿಡಿ, ಇನ್ನೇನ್ ಮಾಡೋದು, ಹೆಲ್ಪ್ ಮಾಡ್ಬೇಕಲ್ಲ ಅಂತ ಹೋಗ್ಬಿಟ್ಟು ಸಿಗ್ನೇಚರ್ ಹಾಕ್ಬಿಟ್ಟೆ ನಾನು. ಅದ್ ನೋಡಿದ್ರೆ ಆ ಹುಡುಗಿ ಫುಲ್ ರೌಡಿ ಕಡೆಯವರು, ಅವ್ರ ಅಣ್ಣ ಚಾಕು ಗೀಕು ಲಾಂಗ್ ಎಲ್ಲ ಎತ್ತಾಕೊಂಡ್ ಬಂದ್ಬಿಟ್ಟವನೆ, ನನ್ನ ಬಿಡಲ್ಲ ಹೊಡಿತೀನಿ ಅಂತ. ಸೊ ಅದಕ್ಕೋಸ್ಕರ ಭಯ ಆಗ್ತಿದೆ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಹೆಂಗೋ ಎಸ್ಕೇಪ್ ಆಗ್ಬಿಟ್ಟು ಇಲ್ಲಿ ಗ್ರೌಂಡ್ ಅಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದೀವಿ. ಇಲ್ಲಿ ಕೇಳಿ ಗ್ರೌಂಡ್ ಹತ್ರ ಏನ್ ಮಾಡೋದು ಗಾರ್ಡನ್? ನೋಡಿದ್ರೆ ಭಯ ಆಗ್ತಿದೆ ನನ್ಗೆ. ಈ ಗಾರ್ಡನ್ ಏನ್ ತಮಾಷೆ ಅನ್ಕೊಂಡಿದೀರಾ? ಅವ್ನ್ ಚಾಕು ಗಿಕ್ಕು ಎತ್ಬಿಟ್ಟ ಗಾರ್ಡನ್ ಭಯ ಆಗ್ಬಿಡ್ತು. ಬ್ರೋ ಇಲ್ಲ ಬ್ರೋ, ಸೀರಿಯಸ್ ಆಗಿ ಬ್ರೋ, ತಮಾಷೆ ಅನ್ಕೋತಾ ಇದ್ದೀರಾ ನೀವು ಬ್ರೋ? ಅದೇ ಬ್ರೋ, ಇಲ್ಲಿ ಗ್ರೌಂಡ್ ಅಲ್ಲಿ ಬಂದ್ ಕುತ್ಕೊಂಡ್ಬಿಟ್ಟಿದೀನಿ, ಏನ್ ಮಾಡ್ಬೇಕು ಗೊತ್ತಾಯ್ತಿಲ್ಲ ನನಗೆ, ಬಾಯಿಗೆ ಬಂದಂಗ. ಅಲ್ಲ, ಇಲ್ಲೆಲ್ಲ ನಾಯಿ ವಾಕಿಂಗ್ ಕರ್ಕೊಂಡ್ ಬಂದವ್ರು ಬಿಡ್ರಿ, ಇನ್ಫ್ಲೂಯೆನ್ಸ್ ಇದೆಯಾ? ಪೊಲೀಸ್ ಯಾರಾದ್ರೂ ಇದಾರಾ?
ಏನ್ ಮಾಡೋಣ, ಅವ್ರ ಹತ್ರ ಹೋಗಿ ಏನ್ ಮಾಡ್ಬೋದು ಹೇಳ್ರಿ ಒಟ್ಟಿನಲ್ಲಿ, ನನಗ್ ಗೊತ್ತಿಲ್ಲ, ನನ್ ತಲೆ ಓಡ್ತಾ ಇಲ್ಲ. ಅಲ್ಲೇ ಸ್ಟೇಷನ್ ಪಕ್ಕದಲ್ಲೇ ಇದಲ್ವಾ, ಸ್ಟೇಷನ್ ಹೋಗೋ ಬ್ರೋ. ಓ ನೋ, ಇಲ್ಲಿ ಏನಾದ್ರು ಹೋಗ್ಬಿಟ್ರೆ ಅದೇ ಏರಿಯಾದವ್ರು ಬಿಡ್ತಾರಾ ಬ್ರೋ ನಮ್ಮನ್ನ? ಚೆನ್ನಾಗಿ ಹೇಳಿದ್ರಿ ಬ್ರೋ, ಹೆಲ್ಪ್ ಮಾಡ್ತೀರಾ ನೀವಂತ ಫೋನ್ ಹಾಕಿದ್ರೆ ಹಿಂಗ ಹೇಳೋದು. ಏನಿಲ್ಲ, ಏನ್ ಮಾಡ್ತಿದ್ರಿ ಹೇಳಿ? ಏನು ಹೇಳೋದು, ನಂಬೋದಿಲ್ಲ ಅಂತೀರ ನಾನು ಹೇಳೋ ಮಾತುಗಳನ್ನ? ಕೆಲಸ ಮಾಡೋದಂತ ಗೊತ್ತು ನನಗೆ. ಹೇಳು ಏನಕ್ಕೆ, ಹೆಂಗ್ ಗೊತ್ತು ನಿಮ್ಗೆ ಹತ್ರ ಎಲ್ಲ ಮಾಡಕ್ ಹೋಗಲ್ಲ ಅಂತ? ನಾನು ಯಾಕೆ ಮಾಡ್ಬೇಕು, ಜೀವನ ಬದುಕೊಂದ ಬಿಟ್ಬಿಡ್ಬೇಕಿತ್ತು, ಮದ್ವೆ ಯಾಕೆ ಮಾಡ್ಬೇಕಿತ್ತು? ಮದ್ವೆ ಆದ್ರೆ ಹಾಳಾಗ್ತಾರೆ ತರ ಗೊತ್ತಿರಲ್ವಾ, ಏನೋ ದೇವರು ನೆಮ್ಮದಿಯಾಗಿದೆ ಅಂತ ಲೈಫ್ ಬಿಡ್ತಾರೆ. ಮದ್ವೆ ಹಾಳು ಮಾಡ್ಬೇಕು ಅಂದ್ರೆ ಹಾಳು ಮಾಡ್ಕೊಡಿ. ವಿಕಾಸ ಅಣ್ಣ ಅಂತೂ ನಂಬ್ಲಿಲ್ಲ ನನ್ನ. ವಿಕಾಸ ಅಣ್ಣ ಗೊತ್ತು, ನಾನು ಇಂಥ ಕೆಲ್ಸಕ್ಕೆಲ್ಲ ಕೈ ಹಾಕಕ್ ಹೋಗಲ್ಲ, ದೂರನೇ ಇರ್ತೀನಿ ಆದಷ್ಟು ಅಂತನ್ಬಿಟ್ಟು. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ, ಎಲ್ರು ಕನ್ಫರ್ಮ್ ನನಗೆ ಹಿಂಗ್ ಹೋಗೋದಿಲ್ಲ ಅಂತ. ಬಿಕಾಸ್ ನನ್ ಕ್ಲೋಸ್ ಸರ್ಕಲ್ಸ್ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತು, ಆ ಸರ್ಕಲ್ಲೇ ನನಗೆ ಇಲ್ಲ ಅಂತಾನು ಗೊತ್ತು. ಸೊ ಇಲ್ಲದೆ ಇರೋ ಕೆಲ ಆತರ ರಿಸ್ಕ್ ತಗೋತೀನಿ ಅಂತ ಅವ್ರು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳಲ್ಲ. ಕಶ್ಯಪ್ ರಾಜಿಗೆ ಮಾಡೋಣ. ಹಲೋ ಮಗ, ಏನೋ ಮಾಡ್ತಿದ್ಯಾ? ಹಲೋ, ಏ ಮಾತಾಡು ಜೋರಾಗಿ. ಏನೋ ಮಾಡ್ತಿದ್ಯಾ? ಮಗ, ಏನಿಲ್ಲ, ಒಂದ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನ್ ಗೊತ್ತಾ, ಇಲ್ಲಿ ಯಾವ್ದೋ ಒಬ್ರಿಗೆ ಮದ್ವೆ ಮಾಡ್ಸಕ್ ಹೋಗ್ಬಿಟ್ಟು ತಗ್ಲಾಕೊಂಡ್ಬಿಟ್ಟಿದೀನಿ. ಮನೇಲಿ ಇದೇ ತಾನೆ? ಬಂದ್ಬಿಡ್ತೀನಿ, ತಡಿಯೋ. ಇವಾಗ ನಿಮ್ಮನೆಗೋ? ಹೌದಾ, ಸರಿ ಸರಿ, ಪರವಾಗಿಲ್ಲ, ನೀನು ಹೊರಗಡೆ ಹೋಗು, ನಿಮ್ಮ ಮನೇಲಿ ನನಗೆ ಕೀ ಕೊಟ್ಟು ಹೋಗು, ನಿಮ್ಮ ಮನೆಯೊಳಗೆ ಇರ್ತೀನಿ ನಾನು. ಏನಾಯ್ತು ಗೊತ್ತಾ, ಅವ್ರ ಅಣ್ಣ ಸ್ವಲ್ಪ ರೌಡಿ ಮಗ, ಚಾಕು ಬಿಕ್ಕು ಎಲ್ಲ ಹಿಡ್ಕೊಂಡು ಓಡ್ಬಂದ್ಬಿಟ್ಟವನೆ, ಓಡಿಸ್ಕೊಂಡು ನನ್ನ ಇಲ್ಲಿ ಓಡ್ಬಂದು ಎಲ್ಲೋ ಒಂದು ಜಾಗ ಕುತ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲೋ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಿಮ್ಮ ಮನೆಗೆ ಬರ್ತೀನಿ. ಓಕೆನಾ? ಇವಾಗ ರಾಜಾಜಿನಗರ್ ಹೇಳಿದ್ನಲ್ಲ, ಪ್ರಸನ್ನ ಥಿಯೇಟರ್ ಅಂತ ನಂಬರ್. ಯಾಕೆ, ಏನೋ ಆಯ್ತು ನಿನಗೆ? ಲೈವ್ ಲೊಕೇಶನ್ ಕಳ್ಸೋ, ನನ್ನ ಮಗ ನೀನ್ ಪ್ರ್ಯಾಂಕ್ ಮಾಡ್ತಿರ್ತೀಯಾ. ಇಂಥ ವಿಷಯದಲ್ಲಿ ಯಾರು ಪ್ರ್ಯಾಂಕ್ ಮಾಡ್ತಾರೇನೋ? ಅದಕ್ಕೆ ಹೇಳ್ತಾರದು, ಪ್ರ್ಯಾಂಕ್ ಮಾಡ್ತಿಲ್ಲ ಅಂತಾನೆ, ಲೈವ್ ಲೊಕೇಶನ್ ಕಳ್ಸು ಅಂತ ಹೇಳ್ತಾರದು. ಎಂತ ಫ್ರೆಂಡ್ಗಳಲ್ಲಿ ನೀನ್ ಲೇ, ಅವ್ನ್ ಚಾಕು ಹಿಡ್ಕೊಂಡ್ ಬಂದವನೆ ಅಂತ ಹೇಳ್ತಾ ಇದೀನಿ, ಭಯ ಭಕ್ತಿ ಇಲ್ದಂಗೆ. ಅಲ್ಲ, ಚಾಕು ಹಿಡ್ಕೊಂಡ್ ಬಂದವ್ರ ಅಂದ್ರೆ ಸೀದಾ ಪೊಲೀಸ್ ಸ್ಟೇಷನ್ ಹತ್ರ ಹೋಗು, ಬೇಜಾರಿಸ್ತಾನೆ. ಓ ಮಗ, ಈ ಕಾಲದಲ್ಲಿ ಪೊಲೀಸ್ ಅವರು ನಿನ್ನ ಚಾಕು ಹಿಡ್ಕೊಂಡ್ ಓಡಾಡ್ಸಿದ್ರೆ ಬಿಟ್ಟು ಬಿಡ್ತಾರ. ಹಂಗೆ ಏನ್ ಕಥೆ ಹೊಡಿಚಲ್ಲ, ಮುಚ್ಕೊಂಡು ಫೋನ್ ಇಡು, ನಾನು ಮಾತಾಡಲ್ಲ. ಮೊದ್ಲೇ ಫ್ರೆಂಡು ಅನ್ಕೊಂಡು ನಿನಗ್ ಫೋನ್ ಮಾಡಿದ್ನಲ್ಲ, ದೊಡ್ಡ ಫ್ರೆಂಡ್ ಅಲ್ಲ ನೀನು, ದೊಡ್ಡ ನೀನು. ಅಲ್ಲೇ ನನ್ ಮಗ ವಿಡಿಯೋಗೆ ಯಾರೋ ಏನೋ ಡೇರ್ ಕೊಟ್ಟಿರ್ತಾರೆ. ಆಯ್ತಪ್ಪ ಬಿಡೋ, ಹೌದ್ ಹೌದ್ ಬಿಡೋ, ಹೌದ್ ಬಿಡೋ, ಡೇರ್ಗೇನೆ ಮಾಡ್ತಿರೋದು ಬಿಡೋ, ಆಯ್ತು ಬೈ. ಯಾವನು ನಂಬಲ್ವಲ್ಲ ನಾನು ಹೇಳೋ ಇದನ್ನ, ಅವ್ನು ಏನೋ ಅನ್ಕೊಂಡ್ಬಿಟ್ಟವ್ರೆ ವಿಡಿಯೋಗೋಸ್ಕರ ಡೇರ್ಗೋಸ್ಕರ ಏನಾರೋ ಮಾಡ್ತಿದ್ಯಾ ಅಂತ. ಹೆಂಗ್ ಹೇಳ್ತಾನೆ ನೋಡ್ರಿ, ಫ್ರೆಂಡು ಅಂದ್ರೆ ಏನೋ ಲೈವ್ ಲೊಕೇಶನ್ ಕಳ್ಸುವತ್ತೆ. ಅಪ್ಪ ದೇವ್ರೆ, ಇವಾಗ ಚಂದನಾಗ ಫೋನ್ ಮಾಡ್ತಾ ಇದೀನಿ, ನೋಡೋಣ ಚಂದನ ರಿಯಾಕ್ಟರ್ ರಿಯಾಕ್ಟ್ ಮಾಡ್ತಾಳೆ, ನಂಬ್ತಾಳ ಇಲ್ವಾ ಅಂತ. ಹಲೋ, ಎಲ್ಲಿದ್ಯಾ? ಆಫೀಸ್ ಸ್ವಲ್ಪ ಜೋರಾಗಿ ಮಾತಾಡು, ಹೊರಗಡೆ ಬಾ, ಬೇಗ 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 ಹೊರಗಡೆ ಬಾ, ಬೇಗ ಬೇಗ. ಏನ್ ಗೊತ್ತಾ, ಒಂದ್ ಗೊತ್ತಿಲ್ವಾ, ಕೇಳಿಲಿ, ಒಂದ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಕರ್ಕೊಂಡು ಹೋಗ್ಬಿಟ್ಟು ಮದ್ವೆ ಮಾಡಿಸ್ಬಿಟ್ಟಿದೀನಿ. ಸೊ ಅದಕ್ಕೆ ಇವಾಗ ಅವ್ರ ಹುಡ್ಗಿ ಅವ್ರ ಕಡೆಯವರು ಅವ್ರ ಅಣ್ಣನೋ ಯಾರೋ ಹೆವಿ ಫುಲ್ ರೌಡಿ ಅಂತೆ, ಅವ್ನ್ ಚಾಕು ಹಿಡ್ಕೊಂಡು ಬಿಡಲ್ಲ ಅಂತ. ಅದಕ್ಕೆ ಏನ್ ಮಾಡೋದು ಇವಾಗ ಅಂತ ಗೊತ್ತಾಯ್ತಲ್ಲ, ನಿಮ್ ಏರಿಯಾಗ ಬಂದ್ಬಿಡ್ತೀನಿ. ಓಕೆನಾ? ನಿಮ್ ಮನೆಗೆ ಇಲ್ಲಿದ್ಯಾ? ನಿಮ್ ಮನೆಗೆ ಬರ್ತೀನಿ, ಒಂದ್ ಎರಡ್ ದಿನ ಇರ್ತೀನಿ. ಅಯ್ಯೋ ಪ್ರಾಬ್ಲಮ್ ಆಗ್ಬಿಟ್ಟಿದ್ಯಲ್ಲ, ಭಯ ನನ್ನ ವಾಪಸ್ ನಮ್ಮ ಮನೆಗೆ. ವಿಡಿಯೋಗ ಅಲ್ಲಮ್ಮ, ಯಾಕೆ ಹಿಂಗ್ ಹೇಳ್ತಿದ್ಯಾ? ನಿಜ ಇಲ್ಲೇ ಮನೆ ಹತ್ರ ಇದೀನಿ, ಸ್ವಲ್ಪ ಆವಾಜ್ಗಳೆಲ್ಲ ಬಿಟ್ಕೊಂಡ್ ಬಂದ್ಬಿಟ್ಟವ್ರೆ. ನಮ್ ಮನೇಲಿ ಹತ್ರ, ನಮ್ ಮನೆ ಹತ್ರ ಇದ್ರೆ ಪ್ರಾಬ್ಲಮ್, ಅದಕ್ಕೋಸ್ಕರ ಬಂದ್ಬಿಡ್ತೀನಿ ನಾನು. ಇವಲ್ಲೇ ಬಂದ್ಬಿಡ್ತೀನಿ, ನೋಡ್ತೀನಿ. ಅದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲಲ್ಲ, ನಿಮ್ ಮನೇಲಿ ಒಂದ್ ಎರಡ್ ದಿನ ಇದ್ರೆ ಏನ್ ಪ್ರಾಬ್ಲಮ್ ಇಲ್ವಾ? ಸೂಪರ್. ಹಂಗ್ ನಿಮ್ ಮನೇಲಿ ಏನ್ ಅನ್ಕೊಳಲ್ವಾ ನಿಮ್ ಮಮ್ಮಿ ಡ್ಯಾಡಿ ಇಲ್ಲ? ನಮ್ಮ ಮಮ್ಮಿ ಏನೋ ಅನ್ಕೊಳಲ್ಲ, ನೆನ್ನೆ ತಾನೆ ನಿಮ್ ರೀಲ್ಸ್ ಎಲ್ಲ ನೋಡ್ತಾ ಕುತ್ಕೊಂಡಿದ್ರು. ಹೌದಾ?
ಏನು ಹೆಲ್ಪ್ ಫ್ರೆಂಡ್ ಅಂದ್ರೆ ಹೆಲ್ಪ್ ಮಾಡಬಾರ್ದ ನಾನು ಇಷ್ಟು ದೊಡ್ಡ ಹೆಲ್ಪ್ ಫ್ರೆಂಡ್ ಅಂದ್ರೆ ಫ್ರೆಂಡು ಏನಕ್ಕೆ ಮದ್ವೆ ಮಾಡ್ಸಿದ್ರೆ ನೀವು ಸುಮ್ನೆ ಪಾಪ ಇಷ್ಟಪಟ್ಟಿದ್ನಲ್ಲ ನಾನು ಇಷ್ಟಪಟ್ಟಿದ್ದಂತೂ ಸಿಗ್ಲಿಲ್ಲ ಅದಕ್ಕೆ ಪರವಾಗಿಲ್ಲ ನೀನ್ ಬರಕ್ ಮುಂಚೆ ನಿಮ್ ಮನೇಲಿ ಇರ್ತೀನಿ ಬಾ ನಿನ್ನೆ ವೆಲ್ಕಮ್ ಮಾಡ್ತೀನಿ ಏನ್ ಕೂಲ್ ಆಗಿ ತಲೆನೇ ಕೆಡ್ಸ್ಕೊಳ್ಳಕ್ ಸರಿ ಬಂದ್ಬಿಡ್ ನಮ್ ಮನೇಲಿ ಎರಡ್ ದಿನ ಅಂತಾರೆ ಅವ್ರಿಗೊಂದು ಡೌಟ್ ಬಂದಿರುತ್ತೆ ಮೇ ಬಿ ಪ್ರ್ಯಾಂಕಿಂಗ್ ಮಾಡ್ತಾ ಇದ್ದೀನಿ ನಾನು ಅಂತ ಹಲೋ ಮೇಡಮ್ ಏನಿದು ನೀವು ಫೋನ್ ಎತ್ತಲ್ಲ ಅಂತೀರಾ ಏ ಕಾಲಲ್ಲಿ ಇದ್ದೆಪ್ಪಾ ಏ ಹಿಂಗ ಮಾಡೋದು ನೀವು ನಮ್ಮನ್ನ ಇವಾಗ ನೆನ್ಸ್ಕೊಳ್ಳೋದು ನೀವು ನಮ್ಗೇನೋ ಕಷ್ಟ ಬಂದಾಗ್ಲೇ ನಾವು ನೆನ್ಸ್ಕೊಳ್ಳೋದು ನಿಮ್ಮನ್ನ ಇಲ್ಲಾಂದ್ರೆ ನೆನ್ಸ್ಕೊಳ್ಳಲ್ಲ ಇಲ್ಲ ಇಲ್ಲ ಬರದೇ ಬರದೇ ಬಿಟ್ಬಿಟ್ರಿ ಎಲ್ಲಿ ನೀವು ಬೈದು ಬೈದು ಇಡ್ತೀರಾ ಸರಿ ನಾಯಿನ ಸರಿ ಇವಾಗ ಕೇಳಿ ಒಂದ್ ಪ್ರಾಬ್ಲಮ್ ಆಗಿದೆ ಏನ್ ಗೊತ್ತಾ ನಾನು ಯಾವ್ದೋ ಒಂದ್ ಫ್ರೆಂಡ್ ಹೆಲ್ಪ್ ಮಾಡೋಣ ಅಂತ ಹೋಗ್ಬಿಟ್ಟು ಮದ್ವೆ ಮಾಡಿಸ್ಬಿಟ್ಟಿದೀನಿ ಅದಕ್ಕೆ ಅದೇನ್ ನನಗೆ ಫಸ್ಟ್ ಆ ಹುಡುಗಿ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಆಮೇಲೆ ಗೊತ್ತಾಯ್ತು ಆ ಹುಡುಗಿ ಕಡೆಯವರು ಫುಲ್ಲು ಏನೋ ರೌಡಿಸಮ್ ಅಂತ ಅವ್ನ ನೋಡ್ರೆ ಚಾಕು ಎಲ್ಲ ಹಿಡ್ಕೊಂಡ್ ಬಂದ್ಬಿಟ್ಟು ಅವನೇ ನನ್ನ ಬಿಡಲ್ಲ ಅಂತ ನಾನೇ ಹೋಗಿ ಮದ್ವೆ ಮಾಡಿಸಿ ಸೈನ್ ಹಾಕಿದೀನಿ ಅಂತ ಏನ್ ಮಾಡೋದು ಗೊತ್ತಾಯ್ತು ಇಲ್ಲ ಅದಕ್ಕೆ ನಿಮ್ ಮನೆಗೆ ಬರ್ತೀನಿ ಇದೀರಾ ಮನೇಲಿ ಅಂತ ಕೇಳಕ್ ಫೋನ್ ಮಾಡ್ದೆ ಒಬ್ನೇ ಇದೀನ್ ನಾನು ಯಾರಾದ್ರೂ ಇದ್ರೆ ತಾನೆ ನೀವ್ ಇದ್ರೆ ಓಕೆನಪ್ಪ ನಿಜ ಏನ್ ಹಣ್ಣಾಗ್ತಾ ಇದೀರಾ ಏನಿಲ್ಲ ಒಂದ್ ಏನಿಲ್ಲ ಮ್ಯಾಟ್ರ್ ಏನಂದ್ರೆ ಒಂದ್ ಟೂ ಡೇಸ್ ಯಾರಿಗೂ ಕಾಣದಂಗ ಇದ್ಬಿಡಣ ಅಂತ ಅದಕ್ಕೋಸ್ಕರ ನಮ್ ಮನೇಲಿ ಭಯ ಬೀಳ್ತಾರೆ ಯಾಕೆ ಮಾಡಕ್ ಹೋದೆ ನಮ್ ಮನೆಗೆ ಏನಾರು ಇವಾಗ ಇಂತ ಪರಿಸ್ಥಿತಿ ಹೋದ್ರೆ ನನ್ ಮಕ್ಕಳಕ್ಕೆ ಹೊಡೆದ್ ಬಿಡ್ತಾರೆ ಅಲ್ಲ ನಿಮ್ ಮನೆ ಅವನಿಗೆ ಗೊತ್ತಾ ಅಂದೆ ಗೊತ್ತಿಲ್ಲ ಅವನಿಗೆ ಇವಾಗ ನಾನು ನಮ್ಮ ಮನೇಲಿ ಇದ್ರೆ ಹುಡುಕ್ತಾನೆ ನಮ್ಮ ಮನೇಲಿ ಅಂತ ನಾನು ಮನೇಲಿ ಇರಲ್ಲ ದೂರ ಹೋಗ್ಬಿಡ್ತೀನಲ್ಲ ಎಲ್ಲಿದ್ದೀನಿ ಅಂತ ಗೊತ್ತಾಗಲ್ಲ ಇವಾಗ ನಿಮ್ಮ ಮನೆಗೆ ಬಂದ್ರೆ ಗೊತ್ತಾಗಲ್ಲ ತಾನೆ ಅವ್ನಿಗೆ ಇರೋದ್ರಲ್ಲಿ ನಿಮ್ಮ ಮನೇನೆ ಸೆಕ್ಯೂರಿಟಿ ಅಲ್ಲಿ ಯಾರು ಒಳಗೆ ಬರೋಕ್ಕಾಗಲ್ಲ ಸೆಕ್ಯೂರಿಟಿ ಮೀರಿ ಹೋಗ್ತೀನಿ ಏನು ಬೇಜಾರು ಮಾಡ್ಕೊಂಬಿಡಿ ಒಂದ್ ಟೂ ಡೇಸ್ ಇಂತ ವಿಷಯದಲ್ಲಿ ಹೆಲ್ಪ್ ತಗೊಂಡ ಇಷ್ಟು ದಿನ ಮನೆ ಕಡೆಗೆ ಬಂದಿರ್ಲಿಲ್ಲ ಅಂತ ಏನಾರು ಅನ್ಕೊಂಡ್ರೆ ಅಂತ ಅನ್ಕೊಳ್ತೀವಿ ಬಿಡಿ ನಾವು ಅನ್ಕೊಳ್ಳೋದಕ್ಕೆ ಏನಂತ ದುಡ್ಡು ಕೊಡ್ಬೇಕಾ ಕಾಸು ಕೊಡ್ಬೇಕಾ ಎಂತ ಸೀರಿಯಸ್ ಸಿಚುವೇಶನ್ ಅಲ್ಲಿ ಹೆಂಗ್ ಕಾಮಿಡಿ ಮಾಡ್ತಾ ಇದೀರಾ ನಿಮ್ಮ ಹತ್ರ ಕಲಿಬೇಕು ಮಾಡದೇ ತಪ್ಪು ಮಾಡ್ಬಿಟ್ಟಿದೀರಾ ಇನ್ನೇನು ನಾನ್ ಮದ್ವೆ ಆಗಿದ್ರು ಓಡೋಗ್ಬಿಟ್ಟು ಇಷ್ಟು ಭಯ ಆಗ್ತಿರ್ಲಿಲ್ಲ ನನಗೆ ಈ ಭಯ ಆಗ್ತಿದೆ ನನಗೆ ತಮಾಷೆ ಮಾಡಿದ್ರಿ ನೋಡಿದ್ರೆ ಭಯ ಬೀಳ್ತೀರಾ ಅಂದ್ರೆ ನೀವ್ ನೋಡಿದ್ರೆ ಬನ್ನಿ ಅಂತ ಮನೆಗೆ ವೇಟ್ ಮಾಡ್ತಿದಿರಲ್ಲ ಇವಾಗೆಲ್ಲ ಮಾಡಲ್ಲ ಅಂತ ಗೊತ್ತು ಆದ್ರೆ ಏನೋ ಏನ್ ಮಾಡಕ್ಕಾಗತ್ತೆ ಮದ್ವೆ ಮಾಡಿಸ್ಬಿಟ್ಟಿದ್ರೆ ಆಗೋಗಿದೆ ಇನ್ನೇನ್ ಮಾಡಕ್ಕಾಗತ್ತೆ ಅದಕ್ಕೆ ಸುಮ್ಮನ್ರ ಅಷ್ಟೇ ನಗು ಬರ್ತದೆ ನೀವ್ ಹೇಳಿದ ಕತೆ ಇವಾಗೆಲ್ಲ ನಂಗೆ ಇಂಥವೆಲ್ಲ ಕೇಳಿದ್ರೆ ನಗು ಬರುತ್ತೆ ಗೊತ್ತಾ ಫಸ್ಟ್ ಅಂತೀನಿ ಯಾಕ್ರಿ ಮದ್ವೆ ಮಾಡ್ಸಿದ್ರಿ ಅವ್ರಿಬ್ರು ನೆಮ್ಮದಿಯಾಗಾದ್ರೂ ಫ್ರೆಂಡ್ಸ್ ಆಗಿರ್ತಾ ಇದ್ರು ರೀ ಅಂತ ನನ್ನ ಗಂಡ ಹೆಂಡತಿ ಇಬ್ರು ಒಂದೇ ಡೈಲಾಗ್ ಹೊಡಿತಾ ಇದ್ದೀರಾ ಇಂತ ಕೆಟ್ಟ ಕೆಲ್ಸ ಯಾಕೆ ಮಾಡ್ದೆ ಅಂತ ನಿನ್ನೆ ಕೇಳ್ತೀನಿ ನೆಮ್ಮದಿಯಾಗಿರೋದ್ ಬಿಟ್ಬಿಟ್ಟು ಅವ್ರ ಜೀವನ ಹಾಳು ಮಾಡ್ದಲ್ಲ ಅಂತ ಕೇಳ್ತೀನಿ ನಾನು ನಿನಗೇನೆ ಅಂತ ಅಂದ್ರು ಅವರು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನೀವೇ ಐಡಿಯಾಸ್ ಕೊಡಿ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಪ್ರ್ಯಾಂಕ್ ಮಾಡು ಅಂದ್ಬಿಡಿ ಪಕ್ಕ ಅವ್ರು ನಂಬಲ್ಲ ಇವಾಗೆಲ್ಲ ನೋಡ್ಮೇಲೆ ಅಂತೂ ನೆಕ್ಸ್ಟ್ ಯಾರೂ ನಂಬಲ್ಲ ನಾನೇನ್ ಹೇಳಿದ್ರು ನಿಜವಾಗ್ಲು ಏನಾರು ಈ ತರ ಮ್ಯಾಟರ್ ಆದ್ರೂ ನಂಬಲ್ಲ ನನ್ನ ಅದೇ ಭಯ ಆಗ್ತಿದೆ ನನಗೆ ಆಮೇಲೆ ನೋಡ್ಕೊಳ್ಳೋಣ ಅದನ್ನ ಬಟ್ ಸದ್ಯಕ್ಕಂತೂ ಇದೇ ಪರಿಸ್ಥಿತಿ ನೆಕ್ಸ್ಟ್ ವಾಗಲ್ಲಿ ಸಿಗ್ತೀನಿ ಕಮೆಂಟ್ ಮಾಡಿ ನೆಕ್ಸ್ಟ್ ಏನ್ ಟ್ರೈ ಮಾಡ್ಬೇಕು ಏನ್ ಚಾಲೆಂಜ್ ಮಾಡ್ಬೇಕು ಅಂತ ಮಾಡೋಣಂತೆ ಬಾಯ್.